ಕರ್ನಾಟಕ ಸರ್ಕಾರಕ್ಕೆ ಎರಡು ವಿಷಯಗಳ ಕುರಿತು ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ಒಂದು, ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣಕ್ಕೆ, ಬೆಂಗಳೂರು ರೈಲು ನಿಲ್ದಾಣಕ್ಕೆ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣ ಅಂತ ಹೆಸರು ಹೇಳಿದ ಇದು ಮಾಡಿದ್ದಕ್ಕೆ, ಅನೌನ್ಸ್ ಮಾಡಿದ್ದಕ್ಕೆ ಅಧಿಕೃತವಾಗಿ. ಸೊ ನಮ್ಮ ಉತ್ತರ ಕರ್ನಾಟಕದ ಸಂಗೊಳ್ಳಿ ರಾಯಣ್ಣ ಇವತ್ತು ದಕ್ಷಿಣದ ನಮ್ಮ ಬೆಂಗಳೂರು ನಗರಕ್ಕೆ ಪ್ರವೇಶ ಮಾಡಿದ್ದು ಒಂಥರ ಅಭಿಮಾನದ ಸಂಗತಿ ಮತ್ತು ಯೋಗ್ಯವಾದಂತಹ ಸರ್ಕಾರ ನಿರ್ಣಯ ತಗೊಂಡಿದೆ. ಹೀಗಾಗಿ ನಾನು ಸರ್ಕಾರಕ್ಕೆ ಅಭಿನಂದನೆಯನ್ನು ಹೇಳ್ತಾ ಇದ್ದೀನಿ. ಎರಡನೇದು, ನಿನ್ನೆ ಹಬ್ಬದ ದಿನ ಸನ್ನಡತೆ ಕೈದಿಗಳನ್ನ ಬಿಡುಗಡೆ ಮಾಡಿದ್ದಾರೆ. ಸುಮಾರು 250 ಜನರೇನೋ ಬಿಡುಗಡೆ ಮಾಡಿದ್ದಾರೆ. ಇದು ಕೂಡ ನಿಜವಾಗಿಯೂ ಅಭಿನಂದನಾರ್ಹವಾದ. ಕಾರಣ 2006 ಇಸ್ವಿಯಿಂದ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಮತ್ತು ಯಡಿಯೂರಪ್ಪ ಉಪಮುಖ್ಯಮಂತ್ರಿ ಇರುವಂತಹ ಸಮಯದಲ್ಲಿ ಆವಾಗ 600 ಜನರ ಬಿಡುಗಡೆ ಆಗಿತ್ತು. ಅಲ್ಲಿಂದ 2006 ರಿಂದ 2015 ಇಸ್ವಿವರೆಗೂ ಒಬ್ಬನನ್ನೂ ಬಿಟ್ಟಿರಲಿಲ್ಲ. 14 ವರ್ಷದಿಂದ ಜೈಲಲ್ಲಿ ಅನಾವಶ್ಯಕವಾಗಿ ಕುಳಿತಾ ಇರುವಂತಹವರು ಸಾಕಷ್ಟು ಜನ, ವಯಸ್ಸಾಗಿತ್ತು, ಸಾಕಷ್ಟು ಜನ ಕಾಯಿಲೆಗಳಾಗಿತ್ತು. ಹೀಗಾಗಿ ಸರ್ಕಾರ ಯೋಗ್ಯವಾದಂತಹ ನಿರ್ಣಯ ತಗೊಂಡು ರಾಜ್ಯಪಾಲರ ಸಿಗ್ನೇಚರ್ದಿಂದ ಬಿಡುಗಡೆಯಾಗಿದ್ದು ಅಭಿನಂದನಾರ್ಹವಾದ್ದು. ಸರ್ಕಾರಕ್ಕೆ ನಾನು ಅಭಿನಂದನೆ ಹೇಳ್ತಾ ಇದ್ದೀನಿ. ಇನ್ನು ನಿನ್ನೆ ಅಲ್ಲ, ಮೊನ್ನೆ ಅಂದ್ರೆ 16 ಬೆಳಗ್ಗೆ 6 ಕೊಲ್ಲಾಪುರದ ಕಮ್ಯುನಿಸ್ಟ್ ಹಿರಿಯರಾದಂಥ ಪನ್ಸಾರೆ ಅವರ ಹತ್ಯೆ ಆಗಿತ್ತು. 22 ಮತ್ತು 2015 ಅಂದ್ರೆ ಹೆಚ್ಚು ಕಡಿಮೆ 7 ತಿಂಗಳಾಯಿತು. 7 ನಂತರ ಇವತ್ತು ಸಮೀರ್ ಗಾಯಕ್ವಾಡ್ ಅನ್ನುವಂತಹ ವ್ಯಕ್ತಿಯನ್ನ ಬಂಧನ ಮಾಡಿದ್ದಾರೆ. ಸೊ ಸಮೀರ್ ಗಾಯಕ್ವಾಡ್ ಕಳೆದ 9 ಹಿಂದೂ ಜನಜಾಗೃತಿ ಸಮಿತಿ ಸನಾತನ ಸಂಸ್ಥೆಯ ಪೂರ್ಣಾವಧಿಯಾಗಿ ಕೊಲ್ಲಾಪುರ್ನಲ್ಲಿ ಓಡಾಡ್ತಾ ಇರುವಂತಹ ವ್ಯಕ್ತಿ. ಸೊ ಈ ವ್ಯಕ್ತಿಯನ್ನ ಬಂಧನ ಮಾಡಿ ಪನ್ಸಾರೆ ಏನು ಒಂದು ಹತ್ಯೆ ಆಗಿದೆ. ಪನ್ಸಾರೆ ಹತ್ಯೆ ಇವತ್ತು ಆ ಸನಾತನ ಸಂಸ್ಥೆಯ, ಹಿಂದೂ ಜನಜಾಗೃತಿ ಸಂಸ್ಥೆಯ ಮೇಲೆ ಕೂಡಿಸುವಂತಹ ವ್ಯವಸ್ಥಿತ ಸಂಚು ಷಡ್ಯಂತ್ರ ನಡೀತಾ ಇದೆ. ಈ ಸಮೀರ್ ಗಾಯಕ್ವಾಡ್ 100 ಹೇಳ್ತಾ ಇದ್ದೀನಿ ನಿರ್ದೋಷ ಇದ್ದಾರೆ. ಯಾವುದೇ ರೀತಿಯ ಸಂಚ ಮಾಡಿ ಹತ್ಯೆ ಮಾಡಿದಂತ ವ್ಯಕ್ತಿ ಅಲ್ಲ. ಕಳೆದ 20 ಹಿಂದೂ ಜನಜಾಗೃತಿ ಸಮಿತಿ ಸನಾತನ ಸಂಸ್ಥೆ ಇಡೀ ದೇಶದಲ್ಲಿ ಆಧ್ಯಾತ್ಮದ ವಿಚಾರವನ್ನ ಪ್ರಸಾರ ಮಾಡುವಂತ ಒಂದು ಸಂಸ್ಥೆ ಇದೆ. ಸೊ ಇವತ್ತು ಶಾಸ್ತ್ರೋಕ್ತವಾಗಿ, ಸೈಂಟಿಫಿಕ್, ವೈಜ್ಞಾನಿಕವಾಗಿ ಪೂಜೆ ವಿಧಿ ವಿಧಾನಗಳನ್ನ, ಸಂಸ್ಕಾರಗಳನ್ನ ಹೇಗೆ ಯಾವ ರೀತಿ ಕೊಡಬೇಕು ಅಂತನ್ನುವಂತಹದ್ದು ನಿರಂತರವಾಗಿ ಸೇವೆಯನ್ನು ಸಲ್ಲಿಸ್ತಾ ಇರುವಂತ ಇವತ್ತು ಸನಾತನ ಸಂಸ್ಥೆಯನ್ನ ವ್ಯವಸ್ಥಿತವಾಗಿ ಬದನಾಮ್ ಮಾಡುವಂತ, ಕೆಟ್ಟ ಹೆಸರು ತರುವಂತ ಇದೊಂದು ಷಡ್ಯಂತ್ರ ಆಗಿದೆ. ಇದನ್ನ ಶ್ರೀರಾಮ ಸೇನೆ ಸಂಘಟನೆ ಖಂಡಿಸ್ತಾ ಇದ್ದೀವಿ. ಹಿಂದೂ ಜನಜಾಗೃತಿ ಸಮಿತಿಯಿಂದ ಕಳೆದ 10 ನಾನು ಶ್ರೀರಾಮ ಸೇನೆ ಸಂಘಟನೆಯ ಮೂಲಕ ಸಂಪರ್ಕದಲ್ಲಿದ್ದುಕೊಂಡು ಸಾಕಷ್ಟು ಅವರ ಜೊತೆಗೆ ಸಹಕಾರಿಯಾಗಿ ಕಾರ್ಯಗಳನ್ನ, ಕಾರ್ಯಕ್ರಮಗಳನ್ನ ನಾವು ಮಾಡಿದ್ದೀವಿ. ಸೊ ಈ ರೀತಿ ಕೊಲೆ ಮಾಡುವಷ್ಟು ಕ್ರೂರಿಗಳು ಇವತ್ತು ಸನಾತನ ಸಂಸ್ಥೆಯಲ್ಲಿ ಇಲ್ಲ, ಇರುವುದೂ ಇಲ್ಲ. ಆ ರೀತಿಯ ಸಂಸ್ಕಾರಿತ ವ್ಯಕ್ತಿಗಳೂ ಅಲ್ಲ. ಇದೊಂದು ದೇಶದಲ್ಲಿ ನಡೀತಾ ಇರುವಂತಹ ಹಿಂದೂ ಸಂಘಟನೆಗಳನ್ನ ವ್ಯವಸ್ಥಿತವಾಗಿ ಮುಗಿಸುವಂತಹ ತಂತ್ರಗಾರಿಕೆ ನಡೀತಾ ಇದೆ. ಇದನ್ನು ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ನಿಮಗೆ ನಾನು ಒಂದು ಹಿಂದೂ ಜನಜಾಗೃತಿ ಸಮಿತಿ ಸನಾತನ ಸಂಸ್ಥೆ ಹೇಗೆ ಕೆಲಸ ಮಾಡ್ತಾ ಇದೆ,
ಏನೇನ್ ಮಾಡ್ತಾ ಇದೆ ಅಂತನ್ನುವಂತಹದ್ದು ನಿಮ್ಮ ಗಮನಕ್ಕೆ ತರ್ತೀನಿ. ಅಂದ್ರೆ ಇವತ್ತು ಒಂದ್ಸಲ ತೋರಿಸಿ, ಅಂದ್ರೆ ನಿಮಗೆ ಈ ರೀತಿ ಧಾರ್ಮಿಕ ಪುಸ್ತಕಗಳನ್ನ ಮುದ್ರಣ ಮಾಡ್ತಾ ಇದೆ, ಧಾರ್ಮಿಕ ಪುಸ್ತಕಗಳನ್ನ ಮತ್ತು ಆಧ್ಯಾತ್ಮಿಕ ದೇವರ ಚಿತ್ರಗಳನ್ನ ಮುದ್ರಣ ಮಾಡಿ ವೈಜ್ಞಾನಿಕವಾಗಿ ಶಾಸ್ತ್ರೋಕ್ತವಾಗಿ ಇದನ್ನ ಪ್ರಸಾರ ಮಾಡ್ತಾ ಇದೆ. ಸೊ ಇಂಥ ಸಂಸ್ಥೆ ಹತ್ಯೆ ಮಾಡುತ್ತೆ ಅಂತನ್ನುವಂಥದ್ದು ಮೂರ್ಖತನದ್ದು. ಇವತ್ತು ಆರೋಪ ಮಾಡ್ತಾ ಇರುವಂತಹವರು ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು. ಯಾರನ್ನ ಯಾವ ಹಿನ್ನೆಲೆಯಲ್ಲಿ ನೀವು ಆರೋಪ ಮಾಡ್ತಾ ಇದ್ರಿ ಅಂತನ್ನುವಂಥದ್ದು ಎಚ್ಚರಿಕೆಯಿಂದ ಮಾಡಬೇಕು. ಏಳು ತಿಂಗಳು ನೀವು ಸರ್ಕಾರದ ಬೇರೆ ಬೇರೆಯವರ ಒತ್ತಡ ನಿಮ್ಮ ಮೇಲೆ ಬಂದ ಮೇಲೆ ಇವತ್ತು ಅಸಹಾಯಕ ಸ್ಥಿತಿ. ದಾಭೋಲ್ಕರ್ ಹತ್ಯೆ ಆಯಿತು, 2 ವರ್ಷ ಆಯ್ತು, ಇನ್ನೂವರೆಗೆ ಶೋಧನೆ ಆಗಿಲ್ಲ. ಪನ್ಸಾರೆ ಹತ್ಯೆ ಆಯಿತು, 7 ತಿಂಗಳಾಯ್ತು, ಇನ್ನೂವರೆ ಶೋಧನೆ ಆಗಿಲ್ಲ. ನಿಮ್ಮ ಮೇಲೆ ಜನರ ಪತ್ರಕರ್ತರ ಒತ್ತಡದ ಹಿನ್ನೆಲೆಯಲ್ಲಿ ಯಾರನ್ನೋ ಹಿಡಿದು ಇವರು ಸಿಕ್ಕಿದ್ದಾರೆ ಅಂತನ್ನುವಂತಹ ತಂತ್ರಗಾರಿಕೆ, ಇದು ಬಹಳ ದೊಡ್ಡ ಅಪಾಯಕಾರಿ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಇದೇ ಮಾದರಿಯಲ್ಲಿ 2007 ಗೋವಾದ ಮಡ್ಗಾವ್ನಲ್ಲಿ ಬಾಂಬ್ ಸ್ಫೋಟ ಆಗಿತ್ತು. ಅದರಲ್ಲೂ ಕೂಡ ಅಷ್ಟೇ, ಸನಾತನ ಸಂಸ್ಥೆಯ ಕೈವಾಡ ಇದೆ ಅಂತ ಹೇಳಿ ಅರ್ಧ ಗಂಟೆಯಲ್ಲೇ ರವಿ ನಾಯ್ಕ್ ಅನ್ನುವಂತ ಹೋಮ್ ಮಿನಿಸ್ಟರ್, ಗೋವಾದ ಹೋಮ್ ಮಿನಿಸ್ಟರ್ ಇಮಿಡಿಯೇಟ್ ಹೇಳ್ತಾರೆ ಇದು ಸನಾತನ ಸಂಸ್ಥೆಯ ಕೃತ್ಯ ಅಂತ ಹೇಳ್ತಾರೆ. ಸ್ವಾಮಿ ರವಿ ನಾಯ್ಕರೇ, ನಿಮ್ಗೇನಾದ್ರೂ ತಲೆ ಇದೆಯಾ? ಅರ್ಧ ಗಂಟೆ ಒಳಗೆ ನಿಮಗೆ ಹೇಗೆ ಗೊತ್ತಾಯ್ತು? ನೀವು ಸ್ಫೋಟ ಮಾಡಿದವರು ಯಾರು, ಹೇಗೆ, ಏನು ಅಂತ ನೀವೇನಾದ್ರೂ ಡಿಜಿನಾ, ಐಜಿನಾ, ಪೊಲೀಸ್ ಆಫೀಸರ್ನಾ ಅಥವಾ ಯಾವ್ದಾದ್ರು CID ಆಫೀಸರ್ನಾ? ನೀವೊಬ್ಬ ಹೋಮ್ ಮಿನಿಸ್ಟರ್ ಆಗಿ ಒಂದು ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಟ್ಟಂತ ಅರ್ಧ ಗಂಟೆಯೊಳಗೆ ಹೇಳ್ತಾರೆ. ಇಷ್ಟು ಮೂರ್ಖತನದ ವ್ಯವಸ್ಥಿತವಾಗಿ ಹೇಗೆ ಹಿಂದೂ ಸಂಘಟನೆಗಳನ್ನು ಸಿಲುಕಿಸ್ತಾ ಇದ್ದಾರೆ ಅಂತನ್ನುವಂಥದ್ದು ನಾನು ಅದಕ್ಕೆ ಉದಾಹರಣೆ ಹೇಳಿದೆ. ಆಮೇಲೆ ಬಹಳ ಹಿಂಸೆ ಕೊಟ್ಟನಂತರ ಇಬ್ಬರನ್ನ ಬಂಧನ ಮಾಡಿದ್ರು. ಇಬ್ರು ಸನಾತನ ಸಂಸ್ಥೆಯ ಕಾರ್ಯಕರ್ತರನ್ನ ಮಡಗಾಂವ್ ಸ್ಫೋಟ್ನಲ್ಲಿ ಬಂಧನ ಮಾಡಿದ್ರು. ಅವರು ನಿರ್ದೋಷಿಯಾಗಿ ಹೊರಗಡೆ ಬಂದ್ರು. ಹಾಗಾದ್ರೆ ನ್ಯಾಯಾಲಯಕ್ಕೆ ನೀವು ನಿಮ್ಮ ಹತ್ರ ರವಿ ನಾಯ್ಕ್ ಹೋಮ್ ಮಿನಿಸ್ಟರ್ ಬೇಜವಾಬ್ದಾರಿ ನಿರ್ಲಜ್ಜತನದನ್ನು ಹೇಳದಂತ ಹೇಳಿಕೆ ಎಲ್ಲಿ ನ್ಯಾಯಾಲಯ ಯಾಕೆ ಒಪ್ಪಲಿಲ್ಲ? ಸೊ ಈ ರೀತಿ ಇವತ್ತಿನ ಈ ಏನು ಒಂದು ಹೇಳಿಕೆಗಳ ದಾಭೋಲ್ಕರ್ ಹತ್ಯೆ ಆಯಿತು. ದಾಭೋಲ್ಕರ್ ಹತ್ಯೆ ಆಗಿ 1 ಗಂಟೆಯಲ್ಲೇ ಪೃಥ್ವಿರಾಜ್ ಚವ್ಹಾಣ್ ಮುಖ್ಯಮಂತ್ರಿ, ಮಹಾರಾಷ್ಟ್ರದ ಮುಖ್ಯಮಂತ್ರಿ ಹೇಳ್ತಾರೆ ಘೋಡ್ಸೆವಾದಿಗಳ ಕೃತ್ಯ. ಅಂದ್ರೆ ಇವರು ಪೊಲೀಸ್ ಆಫೀಸರ್ಗಳ ಡ್ಯೂಟಿಯನ್ನ ಒಬ್ಬ ಮುಖ್ಯಮಂತ್ರಿ ಆದಂತಹ ವ್ಯಕ್ತಿಗಳ ಇಮಿಡಿಯೇಟ್ ರಿಯಾಕ್ಷನ್ ಮಾಡೋದು, ಅದರ ಅರ್ಥ ಲಾಬಿ, ಅದರರ್ಥ ಪೊಲೀಸರ ಕೃತ್ಯವನ್ನು ತಿರುಗಿಸುವಂತ, ದಿಕ್ಕು ತಪ್ಪಿಸುವಂತ ಈ ಕೃತ್ಯ ನಡೀತಾ ಇದೆ. ಅದೇ ಮಾದರಿಯಲ್ಲೇ ಪನ್ಸಾರೆ ಕೊಲೆಯ ಹತ್ಯೆಯ ಹಿನ್ನೆಲೆಯಲ್ಲಿ ಬಂಧನ ಆದಂತಹ ಸಮೀರ್ ಗಾಯಕ್ವಾಡ್ 100ಕ್ಕೆ 100 ಹೇಳ್ತಾ ಇದ್ದೀನಿ ನಿರ್ದೋಷ ಇದ್ದಾರೆ. ಇದೊಂದು ಕುತಂತ್ರ ಮಾಡ್ತಾ ಇದ್ದಾರೆ. ಸೊ ಈ ಷಡ್ಯಂತ್ರ ಕುತಂತ್ರದ ವಿರುದ್ಧ ಶ್ರೀರಾಮ ಸೇನೆ ಸಂಘಟನೆ, ಇಡೀ ಕರ್ನಾಟಕದಾದ್ಯಂತ ಹಿಂದೂ ಜನಜಾಗೃತಿ ಸಮಿತಿಯ ಕಾರ್ಯ, ಅವರ ಶ್ರೇಷ್ಠವಾದಂತಹ ಆಧ್ಯಾತ್ಮಿಕ ಜೀವನದ ಒಂದು ಪದ್ಧತಿಯನ್ನ ನಾವು ಮನೆ ಮನೆಗೆ ತಗೊಂಡು ಹೋಗೋದು, ಇದನ್ನು ತೋರಿಸುವಂತದ್ದು ನಾವು ನಿರ್ಧಾರ ಮಾಡಿದೀವಿ. ಇದರ ಹಿನ್ನೆಲೆಯಲ್ಲೇ ಇವತ್ತು MM ಕಲಬುರ್ಗಿ ಅವರದು ಇದೇ ಮಾದರಿಯಲ್ಲೇ ಕೊಲೆ ಆಗಿದೆ. ಸೊ ಇದನ್ನು MM ಕಲಬುರ್ಗಿ ಅವರ ಹತ್ಯೆ ಕೂಡ ಹಿಂದೂ ಸಂಘಟನೆ ಅಂತ ಇವತ್ತಿನ ತನಕ ಎಲ್ಲಾ ವಿಚಾರವಾದಿಗಳನ್ನು ಹೇಳ್ತಾ ಬಂದ್ರು. ಮೊನ್ನೆ 14ನೇ ತಾರೀಕು ಅಲ್ಲಿ ಸುಮಾರು 150 ಜನ ವಿಚಾರವಾದಿಗಳು ಗದಗಿನ ತೋಂಟದಾರ ಸ್ವಾಮೀಜಿಯವರ ನೇತೃತ್ವದಲ್ಲಿ ಅಲ್ಲಿ ಒಂದು ಮೆಮೊರಾಂಡಮ್ ಕೊಡ್ತಾರೆ. ಆ ಮೆಮೊರಾಂಡಮ್ದಲ್ಲಿ ಶ್ರೀರಾಮ ಸೇನೆ ಸಂಘಟನೆಯ ತನಿಖೆ ಆಗಬೇಕು ಅಂತ ಹೇಳಿ ಆ ಮೆಮೊರಾಂಡಮ್ದಲ್ಲಿ ಬರೀತಾರೆ. ನಾನು ಹೇಳ್ತೀನಿ, ಶ್ರೀರಾಮ ಸೇನೆ ಸಂಘಟನೆ ಕಳೆದ 9 ವರ್ಷದಿಂದ ಕರ್ನಾಟಕ ಕೆಲಸ ಮಾಡ್ತಾ ಇದೆ. ವೈಚಾರಿಕ ಸಂಘರ್ಷ ಇದೆ ವಿನಃ ಶಾರೀರಿಕ ಸಂಘರ್ಷ ಕೊಲೆ ಮಾಡುವಷ್ಟು ನಾವು ಹೋಗೋದೂ ಇಲ್ಲ.
ಈ ದೇಶದಲ್ಲಿ ಚಾರ್ವಾಕನನ್ನ ನಾವು ಒಪ್ಕೊಂಡಿದ್ದೀವಿ, ಪೇರಿಯಾರನ್ನ ಒಪ್ಕೊಂಡಿದ್ದೀವಿ, ಅವರನ್ನು ಕೊಲೆ ಮಾಡಲಿಲ್ಲ ನಾವು. ಸೊ ಈ ರೀತಿಯ ಹಿಂದೂ ಸಂಘಟನೆಗಳ ಮೇಲೆ ಮಾಡುವಂತಹ ಅಪಾದನೆ ಏನಿದೆಯಲ್ಲ, ಇದೊಂದು ಸಂಚ ಷಡ್ಯಂತ್ರ ನಡೀತಾ ಇದೆ. ಸೊ ಈ ಎಂ ಕಲಬುರ್ಗಿಯವರಿಗೂ ಕೂಡ ಜೋಡಿಸುವಂತಹ ಒಂದೇನು ಪ್ರಯತ್ನ ನಡೀತಾ ಇದೆ ಪಂಸಾರೆ ಇದನ್ನ. ಇದು ಸರಿಯಲ್ಲ. ನಿಜವಾದ ಕೊಲೆಗಡಕರಿ ಯಾರಿದ್ದಾರೆ ಅಂತನ್ನೋದನ್ನ ಸರ್ಕಾರ ಪೊಲೀಸ್ ಇಲಾಖೆ ಕಂಡುಹಿಡಿಬೇಕು. ನಿಮ್ಮ ಟಾರ್ಗೆಟ್ ಕೊಲೆಗಡಕರೋ ಅಥವಾ ಹಿಂದೂ ಸಂಘಟನೆಗಳು ಅನ್ನೋದು ಕ್ಲಿಯರ್ ಮಾಡಿ. ಸೊ ಹಿಂದೂ ಸಂಘಟನೆ ನಿಮ್ಮ ಟಾರ್ಗೆಟ್ ಇದ್ರೆ ನಾವು ಸಿದ್ಧ ಆಗ್ತೀವಿ. ನಾವು ಸರಿಯಾದಂತ ಇದಕ್ಕೆ ಉತ್ತರ ಕೊಡುವಂತ ಜನಜಾಗೃತಿ ಜನ ಆಂದೋಲನವನ್ನು ಮಾಡುವಂತದ್ದು ನಾವು ಸಿದ್ಧವಾಗಿ ಮಾಡಬೇಕಾಗುತ್ತೆ. ಇಲ್ಲ, ನಿಜವಾದ ಕೊಲೆಗಡಕರು ಯಾರಿದ್ದಾರೆ ಅಂತನ್ನುವಂಥದ್ದು ನೀವು ಕಂಡುಹಿಡಿಬೇಕು. ಯಾಕೆ ಅನ್ನೋದು ನಾನು ಹೇಳ್ತಾ ಇದ್ದೀನಿ. ದಾಭೋಲ್ಕರ್ ಒಬ್ಬ ಅಂಧಶ್ರದ್ಧಾ ನಿರ್ಮೂಲನಾ ಸಮಿತಿ ಅಂತ ಹೇಳಿ ರಚನೆ ಮಾಡಿ ನಮ್ಮ ನಂಬಿಕೆಗಳನ್ನು, ನಮ್ಮ ವಿಶ್ವಾಸವನ್ನು, ನಮ್ಮ ದೇವಸ್ಥಾನಗಳನ್ನು, ನಮ್ಮ ಮಠಾಧಿಪತಿಗಳನ್ನು ಅತ್ಯಂತ ಕೀಳಮಟ್ಟವಾಗಿ, ಅತ್ಯಂತ ಕೆಳಮಟ್ಟವಾಗಿ, ಅಸಹ್ಯವಾಗಿ ಮಾತಾಡಿಕೊಂಡು ಸಾಕಷ್ಟು ರೀತಿಯ ಕೆಲಸ ಮಾಡ್ತಾ ಇರುವಂತಹ ದಾಭೋಲ್ಕರ್ ಹತ್ಯೆ ಹಿಂದೂ ಸಂಘಟಕರಿಂದ ಆಯಿತು ಅಂತ ಆರೋಪ ಮಾಡುವಂತಹವರಿಗೆ ನಾನು ಹೇಳ್ತಾ ಇದ್ದೇನೆ, ದಾಖಲೆ ಸಹಿತ ಹೇಳ್ತಾ ಇದ್ದೀನಿ, ದಾಭೋಲ್ಕರ್ ನಕ್ಸಲ್ವಾದಿಯಾಗಿದ್ರು, ಒಬ್ಬ ನಕ್ಸಲೈಟ್ ಸಪೋರ್ಟರ್ ಆಗಿದ್ರು. ಅದಕ್ಕೆ ನನ್ನ ಹತ್ರ ದಾಖಲೆಗಳಿದ್ದಾವೆ. ದಾಭೋಲ್ಕರ್ ಟ್ರಸ್ಟ್ ರಚನೆ ಮಾಡಿದ್ರು, ಅಂಧಶ್ರದ್ಧಾ ನಿರ್ಮೂಲನಾ ಸಮಿತಿ ಟ್ರಸ್ಟ್ ರಚನೆ ಮಾಡಿದರೆ ಅದರಲ್ಲಿ ದಾಭೋಲ್ಕರ್, ಅವರ ಪತ್ನಿ, ಅವರ ಸೊಸೆ, ಅವರ ಮಗಳು, ಅವರ ಅಳಿಯ, ಇದಕ್ಕೆ ಫಾರಿನ್ ಫಂಡ್ 100 ಕೋಟಿ ರೂಪಾಯಿ ಫಾರಿನ್ ಫಂಡ್ ಬಂದಿದೆ. ಸ್ವಾಮಿ, ದಾಭೋಲ್ಕರ್ ಅಕಸ್ಮಾತ್ ಹತ್ಯೆ ಆಗದೇ ಇದ್ರೆ ಇವತ್ತು ಅವರು ಜೈಲಿನಲ್ಲಿ ಇರ್ತಾ ಇದ್ರು. ಎಲ್ಲ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಅವರ ಟ್ರಸ್ಟಿನ ಲೆಕ್ಕಾಚಾರ ಕೊಟ್ಟಿದ್ದು ಕೂಡ ನಮ್ಮ ಹತ್ರ ಇವತ್ತು RTI ಮೂಲಕ ನಾವು ತೆಗೆದಿದ್ದೀವಿ. ಸೊ ನಕ್ಸಲ್ವಾದಿ ಮತ್ತು ವ್ಯವಸ್ಥಿತವಾಗಿ ಹಣ ದುರುಪಯೋಗ ಮಾಡಿಕೊಂಡಂತ ಒಬ್ಬ ದಾಭೋಲ್ಕರ್ನ ಹತ್ಯೆ ನಮ್ಮ ಹಿಂದೂ ಸಂಘಟಕ ಮೇಲೆ ಹೊರಸುವಂತ ಅಥವಾ ಹೊರಸುವಂತ ಏನು ಕೆಲಸ ಮಾಡ್ತಾ ಇದ್ರಿ, ಇದು ಸರಿ ಅಲ್ಲ ಅಂತನ್ನುವಂತಹದ್ದು ಹೇಳ್ತಾ ಇದ್ದೀನಿ. ಸೊ ಪನ್ಸರೆ ಹತ್ಯೆ ಇದು ಹಿಂದೂ ಜನಜಾಗೃತಿ ಸಮಿತಿ ಸನಾತನ ಸಂಸ್ಥೆಯವರ ಕೈವಾಡ ಅಲ್ಲ ಅಂತನ್ನೊಂದು ಇನ್ನೊಮ್ಮೆ ಹೇಳಿ ನಾನು ಶ್ರೀರಾಮ ಸೇನೆ ಸಂಘಟನೆ ಸಂಪೂರ್ಣವಾಗಿ ಇದನ್ನು ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ. ಅದೇ ಮೂಲಭೂತವಾದಿಗಳು ಅಂತ ಹೇಳ್ತಾ ಇದ್ದಾರೆ, ಹಿಂದೂ ಸಂಘಟಕರು ಅಂತ ಹೇಳ್ತಾ ಇದ್ದಾರೆ, ಬಲಪಂಥೀಯರು ಅಂತ ಹೇಳ್ತಾ ಇದ್ದಾರೆ. ನಾನು ಹೇಳೋದು ಸಿಒಡಿಗೆ ಒಪ್ಪಿಸಿದ್ರೆ ನೀವು, ನಾನು ಸಿಒಡಿಗೆ ಒಪ್ಪಿಸಿದ ಮೇಲೆ ಸಿಒಡಿಯ ರಿಪೋರ್ಟ್ ಸಿಒಡಿಯ ತನಿಖೆ ಹೊರಗೆ ಬರೋ ತನಕ ಸ್ವಲ್ಪ ಶಾಂತವಾಗಿರಿ. ಆ ವಿಚಾರವಾದಿಗಳು ಅಂತನ್ನುವಂಥವ್ರು ಅವ್ರಿಗೆ ಏನಾದರೂ ವಿಚಾರವಾದಿಗಳಲ್ಲ, ವಿಕೃತವಾದಿಗಳು. ಈ ಹಿಂದೂ ಸಮಾಜವನ್ನು ಅವಹೇಳನೆ ಮಾಡುವಂತಹದ್ದೇ ಈ ವಿಚಾರವಾದಿಗಳ ಕುಕೃತ್ಯ. ನಾನು ಹೇಳೋದು ಒಮ್ಮೆ ಆ ಕೊಲೆಯ ತನಿಖೆಯ ದಿಕ್ಕನ್ನು ತಪ್ಪಿಸ್ತಾ ಇದ್ದಾರೆ. ನೀವ್ಯಾಕೆ ಹೇಳ್ತಾ ಇದ್ರಿ ಹಿಂದೂ ಸಂಘಟನೆ ಹಿಂದೂ ಸಂಘಟನೆ ಅಂತೇಳಿ? ಅವ್ರು ಬರಲಿ ಹೊರಗಡೆ, ಹೌದು ಹಿಂದೂ ಸಂಘಟನೆ ಮಾಡಿದ್ರು ಹೊರಗೆ ಬರಲಿ, ಶಿಕ್ಷೆ ಆಗಲಿ, ತನಿಖೆ ಆಗ್ತಾ ಇದೆಯಲ್ಲ. DK ರವಿಯವರ ಕೊಲೆಯ ಹಿನ್ನೆಲೆಯಲ್ಲಿ 2 ತಿಂಗಳು ತಗೊಂಡ್ರು ಸರ್ಕಾರದವರು CID ಒಪ್ಪಿಸಕ್ಕೆ. ಇಡೀ ರಾಜ್ಯದಲ್ಲಿ ಪತ್ರಕರ್ತರು ದೊಡ್ಡ ಪ್ರಮಾಣದಲ್ಲಿ ಅವರ ಪರ ಪೂರಕವಾಗಿ ನಿಂತ್ಕೊಂಡ್ರು, ಇಡೀ ಸಮಾಜ ನಿಂತ್ಕೊಳ್ತು. ಆವಾಗ ಎಚ್ಚರಾಗಿ ಕೊನೆಗೆ ಅನಿವಾರ್ಯವಾಗಿ ಈ ಸರ್ಕಾರ CID ಒಪ್ಪಿಸಿದ್ರು. ಆದರೆ ಈ MM ಕಲಬುರ್ಗಿ ಅವರದ್ದು ಮರುದಿನಾನೇ ಸಿಒಡಿಗೆ ಒಪ್ಪಿಸ್ತಾರೆ. ಅಂದ್ರೆ ಹೇಗೆ ಇವರು ವಿಚಾರವಾದಿಗಳ ಒಂದು ಪರವಾಗಿದ್ದಾರೆ, ಹಾಗಾದ್ರೆ ಸಿಒಡಿಗೆ ಒಪ್ಪಿಸೋದಾದ್ರೆ ಲೋಕಲ್ ಪೊಲೀಸರು ಅವರಿಗೆ ಇಲ್ವಾ, ತಲೆ ಇಲ್ವಾ ಅವರಿಗೆ? ಅವರಿಗೆ ಇರುವಷ್ಟು ಸಾಕಷ್ಟು ಮಾಹಿತಿಗಳು ಇವರಿಗೆಲ್ಲಿರುತ್ತೆ? ನಾನು ಮೊನ್ನೆ ಒಂದು ವಿಷಯ ಹೇಳಿದೆ, ಸರ್ಕಾರನೇ ಇದಕ್ಕೆ ಜವಾಬ್ದಾರಿ ಇದೆ. MM ಕಲಬುರ್ಗಿ ಅವರ ಕೊಲೆಗೆ ಹೋಮ್ ಮಿನಿಸ್ಟರ್ ಹೊಣೆಗಾರರಾಗಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೆ.
ಅದಕ್ಕೆ ಆಧಾರ ಸಹಿತ ಹೇಳ್ತಾ ಇದ್ದೇನೆ. ಎಂ ಕಲಬುರ್ಗಿ ಅವರು ಒಂದು ಮೂರ್ತಿ ಪೂಜೆ ಸಂಬಂಧಪಟ್ಟ ಹಾಗೆ ಒಂದು ವಕ್ತವ್ಯ ಬಂತು. ಮೂರ್ತಿ ಪೂಜೆಯನ್ನ ಅನಂತಮೂರ್ತಿಯವರು ಒಂದು ಕಾದಂಬರಿಯಲ್ಲಿ ಒಂದು ವಿಷಯ ಬರುತ್ತಿದ್ರು. ಮೂರ್ತಿ ಮೇಲೆ ಹೋಗಿ ನಾನು ಉಚ್ಚ ವೈದೆ, ಏನೂ ಆಗಲಿಲ್ಲ, ನನಗೆ ಏನೂ ಆಗಲಿಲ್ಲ ಅಂತನ್ನುವಂಥದ್ದನ್ನ ಇವರು ಎಂ ಎಂ ಕಲಬುರ್ಗಿಯವರು ಅದನ್ನ ಉಚ್ಚಾರ ಮಾಡಿದರು, ಅದನ್ನು ಒಂದು ಸಭೆಯಲ್ಲಿ ಹೇಳಿದರು. ಅದಕ್ಕೆ ಪ್ರತಿಭಟನೆಗಳಾಯ್ತು ಇಡೀ ರಾಜ್ಯದ, ನಾವು ಪ್ರತಿಭಟನೆ ಮಾಡಿದೀವಿ. ಅವ್ರ ಮನೆ ಮೇಲೆ ಯಾರೋ ಹೋಗಿ ಕಲ್ಲೆಸಿದ್ರು, ಬಾಟ್ಲಿಗಳನ್ನೆಸಿದ್ರು. ಅವಾಗ ಮರುದಿನಾನೇ ರಕ್ಷಣೆ ಕೊಟ್ರು ಎಂ ಎಂ ಕಲಬುರ್ಗಿಯವರ ರಕ್ಷಣೆ ಕೊಟ್ಟಿದ್ದನ್ನ ಎರಡೇ ದಿನದೊಳಗೆ ಅದನ್ನು ವಿಡ್ರಾ ಮಾಡ್ಕೊಂಡ್ರು. ನಾನು ಕೇಳ್ತಾ ಇದ್ದೀನಿ, ಯಾಕೆ ವಿಡ್ರಾ ಮಾಡ್ಕೊಂಡ್ರಿ? ಆಯ್ತು, ಅವರೇನೋ ಬೇಡ ಅಂತ ಹೇಳಿರ್ಬೋದು. ನೀವು ಸಿಸಿ ಟಿವಿ ಕ್ಯಾಮರಾ ಯಾಕೆ ಹಾಕಲಿಲ್ಲ? ನೀವು ಬಿಂಡ್ರೆಸ್ ಪೊಲೀಸರನ್ನ ಯಾಕೆ ನೇಮಿಸಲಿಲ್ಲ? ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅವ್ರ ಮನೆ ಮೇಲೆ ಇದು ಆಘಾತ ಆಗಿದೆ. ಒಬ್ಬ ಹಿರಿಯ ಸಾಹಿತಿಯ ನಿಮ್ಮ ಬಗ್ಗೆ ಕಾಳಜಿ ಇದ್ದಿದ್ರೆ ನೀವು ಇದನ್ನೆಲ್ಲ ಮಾಡ್ತಾ ಇದ್ರಿ. ಸೊ ನೀವೇ ಯಾಕೆ ಸಂಚು ಹೂಡಿರಬಾರದು ಅನ್ನುವಂತ ಸಂಶಯ ಹೋಮ್ ಮಿನಿಸ್ಟರ್ ಮೇಲೆ ಬರ್ತಾ ಇದೆ. ಸೊ ಇದನ್ನ ನಾನು ಹೇಳ್ತಾ ಇದ್ದೀನಿ, ಇದು ತನಿಖೆ ಆಗ್ಬೇಕು. ನೀವು ಕೊಲೆಯ ದಿಕ್ಕನ್ನು ತಪ್ಪಿಸ್ತಾ ಇದ್ದೀರಿ ಅಂತನ್ನೋದನ್ನ ನಾನು ಹೇಳ್ತಾ ಇದ್ದೀನಿ.